ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳು ಇವೆ, ಅದನ್ನು ನೋಡೋಣ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇ ಕ್ವೆಶನ್ ಬಂದ್ಬಿಟ್ಟು, ಈ ಕೆಳಗಿನವುಗಳಲ್ಲಿ ಹೊಯ್ಸಳ ದೇವಾಲಯಗಳ ವಾಸ್ತುಶಿಲ್ಪದ ಲಕ್ಷಣಗಳು ಯಾವುವು ಎಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಆಗಿದೆ, ಅಂದರೆ ನಕ್ಷತ್ರಾಕಾರದ ಗರ್ಭಗುಡಿ. ಸೊ ಎರಡನೇ ಕ್ವೆಶನ್ ಬಂದ್ಬಿಟ್ಟು, ಏಷ್ಯಾಟಿಕ್ ಸಿಂಹಗಳನ್ನು ಹೆಚ್ಚಾಗಿ ಎಲ್ಲಿ ಕಾಣಬಹುದು ಎಂದು ಹೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಗಿರ್ ರಾಷ್ಟ್ರೀಯ ಉದ್ಯಾನವನ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಎಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಕತ್ತಾ ಹೈಕೋರ್ಟ್. ಗಾರೋ ಮತ್ತು ಕಾಶಿ ಬುಡಕಟ್ಟು ಜನಾಂಗ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತಾರೆ ಎಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಘಾಲಯದಲ್ಲಿ ಗಾರೋ ಮತ್ತು ಕಾಶಿ ಎಂಬ ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ. ಸಂಜಯ್ ಗಾಂಧಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಒಂದು ಸಂಜಯ್ ಗಾಂಧಿ ವನ್ಯಜೀವಿ ಅಭಯಾರಣ್ಯ ಇದೆ. ಸಸ್ಯಗಳಲ್ಲಿ ಕುಬ್ಜತೆ ಮತ್ತು ಎಲೆಗಳು ಕಂದು ಬಣ್ಣಕ್ಕೆ ತಿರುಗುವುದು ಮುಂತಾದ ನ್ಯೂನತೆಗಳು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಎಂದು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಫಾಸ್ಫೇಟ್ ಆಗಿದೆ. ಇತ್ತೀಚೆಗೆ ಯಾವ ಭಾರತೀಯನನ್ನು ವಿಶ್ವಸಂಸ್ಥೆಯ ಜಿನೆವಾ ಕಚೇರಿಯ ಕಾಯಂ ಪ್ರತಿನಿಧಿಯಾಗಿ ನೇಮಕ ಮಾಡಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಇಂದ್ರಮಣಿ ಪಾಂಡೆ. ಸಸ್ಯಗಳಲ್ಲಿ ಹೂ ಬಿಡಲು ಯಾವುದು ಸಹಾಯ ಮಾಡುತ್ತದೆ ಎಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಪೊಟ್ಯಾಷಿಯಂ. ಭಾರತದಲ್ಲಿ ಚಿನ್ನದ ನಾಣ್ಯ ಪರಿಚಯಿಸಿದ ಮೊದಲ ರಾಜ ಯಾರು ಎಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ವಿಮಲ್ ಕಡಪಿಸಸ್. ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದ ವ್ಯಕ್ತಿ ಯಾರು ಎಂದು ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಫ್ರ್ಯಾಂಕ್ ಆಂಟೋನಿ ಅಂತ ಹೇಳಿ.